ಜನರಿಗೆ ಮುಂಕು ಪೂಜೆ ಆಗ್ಲಿಕ್ಕೆ ನಾವು ಕಾಶ್ಮೀರದಲ್ಲಿ ಧ್ವಜವನ್ನು ಹಾಕ್ಸಿದ್ದೀವಿ ಅಂದಿದ್ದಾರೆ ವಿನಃ ಅವರಿಗೆ ಯಾವುದೇ ರೀತಿಯ ಈ ಧ್ವಜದ ಮೇಲೆ ನಂಬಿಕೆ ಇಲ್ಲ. ಆ ಕಾರಣಕ್ಕಾಗಿ ಒಂದು ಸಿ ಪಿ ರವಿ ಅವರು ಇದನ್ನು ತಾಲಿಬಾನ್ ಧ್ವಜಕ್ಕೆ ಒಂದು ಖಾಸಗಿ ಮಾಧ್ಯಮಕ್ಕೆ ಹೇಳಿಕೆ ನೀಡುವ ಸಂದರ್ಭದಲ್ಲಿ ಇದನ್ನು ತಾಲಿಬಾನ್ಗೆ ಹೋಲಿಸಿದ್ದಾರೆ. ನಮ್ಮ ದೇಶದ ಧ್ವಜವನ್ನು ನಮ್ಮ 140 ಕೋಟಿ ಜನರ ಪ್ರತೀಕ ಅದು ತಾಲಿಬಾನ್ ಧ್ವಜ, ಇದು ನಮ್ಮ ರಾಷ್ಟ್ರ ಧ್ವಜ. ಹಾಗೂ ಮಾಧ್ಯಮ ಮಿತ್ರರು ಎಲ್ಲ ನಮಗೆ ಆತ್ಮೀಯರಲ್ಲಿ ತಾವು ನೀಡಿರ್ತಕ್ಕಂಥ ಈ ಮನವಿಯನ್ನಾಗಿ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಮುಂದೆ ಏನು ಕ್ರಮ ಜರುಗಿಸಬೇಕು ಎಫ್ಐಆರ್ ಮಾಡಬೇಕಂತ ಉಪಾಯ ಮಾಡ್ತಾಯಿದ್ವಿ. ಎಫ್ಐಆರ್ ಮಾಡೋ ಅಧಿಕಾರ ನಿಮ್ಮದೇ. ಮೇಲಾಧಿಕಾರಿ ಗಮನಕ್ಕೆ ತಂದು ಏನು ಮಾಡಬೇಕು ಅಂತ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ನ ತೀರ್ಮಾನ ಇದೆ. ಆ ತೀರ್ಮಾನದ ಪ್ರಕಾರ ಇವತ್ತು ಇಡೀ ಇವತ್ತು ಆರ್ ಎಸ್ ಎಸ್ ಮತ್ತು ಬಿ ಬಜರಂಗ ದಳ ಏನಿವತ್ತು ಕೋಮುವಾದಿ ಶಕ್ತಿಗಳು ನಮ್ಮ ದೇಶದಲ್ಲಿದ್ದಾವೆ, ಅವತ್ತು ಅವರ ಹೇಳಿಕೆಗಳು ಖಂಡಿಸಿ ಇವತ್ತು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭಾರತೀಯ ಜನತಾ ಪಾರ್ಟಿಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಿ ಟಿ ರವಿರವರು ಮೊನ್ನೆ ಒಂದು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂದರೆ ನಮ್ಮ ರಾಷ್ಟ್ರ ತ್ರಿವರ್ಣ ಧ್ವಜವನ್ನು ಇವತ್ತು ಈ ತಾಲಿಬಾನ್ ಉಗ್ರಗ ಸಂಘಟನೆಗಳಿದೆಯಲ್ಲ ಆ ಸಂಘಟನೆಗಳ ಒಂದು ಇದಕ್ಕೆ ಬಾವುಟಕ್ಕೆ ನಮ್ಮ ಹೋಲಿಸಿದೆ. ನಿಜವಾಗಲೂ ಇವತ್ತು ಭಾರತ ದೇಶದ 140 ಕೋಟಿ ಭಾರತೀಯರಿಗೆ ಒಂದು ಅಪಮಾನ ಮಾಡಿರ್ತಕ್ಕಂಥದ್ದು. ಇವತ್ತು ನೀವೆಲ್ಲ ನೋಡ್ತಾ ಇದ್ದ ದೇಶ ಯಾವ ರೀತಿ ಸಾಗ್ತಾ ಇದೆ. ಭಾರತ ದೇಶದಲ್ಲಿಂಥ ಅನೇಕ ಇವತ್ತು ಬಿ ಜೆ ಪಿ ನೇರ ಕೆಲವೇ ಜನರಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ. ಇವತ್ತು ದೇಶದಲ್ಲಿ ಒಂದು ಅಶಾಂತಿಯ ಗಲಭೆಗಳು ಸೃಷ್ಟಿಸ್ತಕ್ಕಂಥದ್ದು ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ನ ಒಂದು ಕುತಂತ್ರ ಅಂತ ಹೇಳಿಕೆ ಸಂದರ್ಭ ಬಯಸ್ತೇನೆ. ಆದ್ದರಿಂದ ಇವತ್ತು ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ಸಿನ ವತಿಯಿಂದ ಇವತ್ತು ಒಂದು ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಉಗ್ರವಾದ ಒಂದು ಹೋರಾಟ ನಡೀತಾ ಇದೆ. ಮೊದಲು ಇವತ್ತು ಅವರ ಮೇಲೆ ಒಂದು ಇವತ್ತು ನಾವು ಇದೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೆ, ನಮ್ಮ ಗುಡಿಬಂಡೆ ಠಾಣೆಯಲ್ಲಿ ಕೂಡ ಕೊಟ್ಟಿದ್ದೀವಿ. ಅವರು ಇವತ್ತು ನಮ್ಮ ದೇಶದ್ರೋಹಿ ಇವತ್ತು ಒಂದು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಇದು ಸರಿಯಿಲ್ಲ. ಅವ್ರ ಬಗ್ಗೆ ದೇಶದ ಕಾನೂನು ಇವತ್ತು ದೇಶದ್ರೋಹಿ ಕಾನೂನು ಹಾಕಿ ಅವರು ಇವತ್ತು ಒಂದು ಕ್ರಮ ಕೈಗೊಳ್ಳಬೇಕು. ತದನಂತರ ಅವರು ಇವತ್ತು ನಮ್ಮ ಕರ್ನಾಟಕ ಇವತ್ತು ಇಡೀ ಭಾರತ ದೇಶದ ಜನತೆಗೆ ಅವ್ರಿಗೆ ಕ್ಷಮೆಯನ್ನು ಯಾಚಿಸಬೇಕಂದ್ರೆ ಎಲ್ಲರೂ ಕೂಡ ನಾವು ಒತ್ತಾಯಿಸ್ತೇವೆ. ಸಿ ಟಿ ರವಿ ಅಂತ ಒಬ್ಬ ಮಾಜಿ ಮಂತ್ರಿ ಹೋಗ್ತಾನಂದರೆ ಆರ್ ಎಸ್ ಎಸ್ ಬಿ ಜೆ ಪಿಗರಿಗೆ ನಮ್ಮ ದೇಶದ ಸಂವಿಧಾನದ ಮೇಲೆ ಧ್ವಜದ ಮೇಲೆ ಯಾವ ರೀತಿ ನಂಬಿಕೆ ಇದೆ ಅಂತೇಳಿ ನಾವು ಊಹೆ ಮಾಡಬೇಕಾಗುತ್ತೆ. ಅದನ್ನೇ ಇವತ್ತು ದೊಡ್ಡದಾಗಿ ಇಟ್ಕೊಂಡು ಅಲ್ಲೇನು ಒಂದು ಹನುಮಧ್ವಜವನ್ನು ಕಿತ್ತಾಕಿದ್ದಾರೆ, ಇದೊಂದು ಹಿಂದೂಗಳ ಪ್ರತೀಕ ಅದು ಇದು ಅಂತೇಳಿ ಜನರ ಒಂದು ಭಾವನೆಗಳನ್ನು ಕೆರಳಿಸಿ ಇವತ್ತು ಅಲ್ಲಿ ಒಂದು ಇದನ್ನು ಒಂದು ಗಲಭೆಯನ್ನು ಪಿತೂರಿಯನ್ನು ಮಾಡ್ತಾ ಇದ್ದಾರೆ. ಅದನ್ನೇ ನಾವು ಖಂಡಿಸ್ತಾ ಇದ್ದೀವಿ. ಮತ್ತು ರಾಷ್ಟ್ರ ಧ್ವಜವನ್ನು ಏನು ಅವಮಾನ ಮಾಡಿರುವಂತಹ ಸಿ ಟಿ ರವಿ ಆಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಬೇಕು ಅಂತೇಳಿ ಇವತ್ತು ನಾವು ಇವತ್ತು ಈ ಸಂದರ್ಭದಲ್ಲಿ ಪೊಲೀಸ್ ಠಾಣೆಗಳ ಮುಖಾಂತರ ರಾಜ್ಯ ಯುವ ಕಾಂಗ್ರೆಸ್ನ ತೀರ್ಮಾನದ ಮೇರೆಗೆ ಗುಡಿಬಂಡೆ ತಾಲೂಕಿನ ಯುವ ಕಾಂಗ್ರೆಸ್ ಕಾರ್ಯಕರ್ತರು ನಮ್ಮ ಪೊಲೀಸ್ ಠಾಣೆಗಳು ಕೂಡ ಅವ್ರ ಮೇಲೆ ಕಾನೂನು ಕ್ರಮ ತಗೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಇದರ ಮುಂದೆ ಕರ್ನಾಟಕದಿಂದ ಬದುಕಬೇಕು, ಐಕ್ಯತೆಯಿಂದ ಬದುಕಬೇಕು. ನಮ್ಮ ಸಂವಿಧಾನ ಏನಪ್ಕೊಂಡಿದೆ, ಎಲ್ಲ ಧರ್ಮೀಯರಿಗೂ ಅವರವರ ವೈಯಕ್ತಿಕ ವೈಯಕ್ತಿಕವಾಗಿ ಆ ಧರ್ಮಗಳನ್ನು ಆಚರಣೆ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ನಮ್ಮ ಸಂವಿಧಾನದಲ್ಲಿ ಅವಕಾಶ ಕೊಟ್ಟಿದೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಮುಂದುವರ್ಕೊಂಡು ಹೋಗಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯಿಸ್ತಾ ಆರ್ ಎಸ್ ಎಸ್ನ ಪಿತು ಠಾಣೆ ಮುಂದೆ ಒಂದು 3 ದಿನಗಳ ಹಿಂದೆ ನಡೆದಂತಹ ಮಂಡ್ಯದ ಜಿಲ್ಲಾಧಿಕಾರಿಗಳ ಆಫೀಸ್ಗಳ ಕಚೇರಿಯ ಮುಂದೆ ರಾಜ್ಯ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಗಳು ಮಾಜಿ ಶಾಸಕರಾದ ಸಿ ಟಿ ರವಿ ಅವರು ನಮ್ಮ ಒಂದು ದೇಶದ ತ್ರಿವರ್ಣ ಧ್ವಜವನ್ನು ತಾಲಿಬಾನ್ ಉಗ್ರ ಒಂದು ಧ್ವಜಕ್ಕೆ ಹೋಲಿಸಿ ನಮ್ಮ ಒಂದು ದೇಶಕ್ಕೆ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ನಮ್ಮ ತ್ರಿವರ್ಣ ಧ್ವಜಕ್ಕೆ. ಆದ್ದರಿಂದ ಇವತ್ತು ನಾವು ಕರ್ನಾಟಕ ರಾಜ್ಯದ ಎಲ್ಲ ಒಂದು ಜಿಲ್ಲೆಗಳ ಹಾಗೂ ತಾಲೂಕುಗಳ ಒಂದು ಮಟ್ಟದಲ್ಲಿ ಪೊಲೀಸ್ ಸ್ಟೇಷನಲ್ಲಿ ನಾವು ಅವರ ಮೇಲೆ ಕಂಪ್ಲೇಂಟನ್ನು ಕೊಡ್ತಾ ಇದ್ದೇವೆ. ಇವತ್ತು ಈ ಒಂದು ದೇಶದಲ್ಲಿ ಅವರು ಈ ಒಂದು ಏನವರು ಈ ಒಂದು ಗಲಭೆಗಳನ್ನು ಸೃಷ್ಟಿ ಮಾಡ್ತಾರೆ, ಜಾತಿ ಜಾತಿಗಳ ಮಧ್ಯೆ ಹಾಗೂ ಧರ್ಮಾಧರ್ಮಗಳ ಬಗ್ಗೆ ಒಂದು ಗಲಭೆ ಸೃಷ್ಟಿ ಮಾಡಿ ಇವತ್ತು ರಾಜಕೀಯ ಮಾಡ್ತಾಯಿದ್ದಾರೆ. ಇವತ್ತು ನಮ್ಮ ದೇಶವನ್ನು ತ್ರಿವರ್ಣ ಧ್ವಜವನ್ನು ಮತ್ತು ತಾಲಿಬಾನ್ ಉಗ್ರ ಒಂದು ಧ್ವಜಕ್ಕೆ ಇವತ್ತು ಅವರು ಹೋಲಿಕೆ ಮಾಡ್ತಾರೆ ಅಂದರೆ ಅವ್ರು ಯಾವ ಮಟ್ಟದಲ್ಲಿ ಒಂದು ರಾಜಕೀಯ ಮಾಡ್ತಾಯಿದ್ದಾರೆ, ಇಂದು ಕೀಳುಮಟ್ಟದ ರಾಜಕೀಯ ಮಾಡ್ತಾಯಿದ್ದಾರೆ. ಆದ್ದರಿಂದ ಇವತ್ತು ನಮ್ಮ ಗುಡಿಬಂಡೆ ಠಾಣೆಯಲ್ಲಿ ಒಂದು ಸಬ್ ಇನ್ಸ್ಪೆಕ್ಟರ್ ಸರ್ ಅವ್ರಿಗೆ ನಾವು ಒಂದು ಮನವಿ ಪತ್ರವನ್ನು ಕೊಟ್ಟು ಆದಷ್ಟು ಬೇಗ ಅವ್ರ ಮೇಲೆ ಎಫ್ ಐ ಆರ್ ಮಾಡಬೇಕು. ಇಂಥ ಒಬ್ಬ ದೇಶದ್ರೋಹಿಗಳನ್ನು ಕೂಡಲೇ ಬಂಧಿಸಬೇಕು. ಒಂದು ಈ ಬಂಧಿಸಿದಾಗ ಮಾತ್ರ ಇವತ್ತು ನಮ್ಮ ಒಂದು ದೇಶದ ಎಲ್ಲ ನಾಗರಿಕರದು ಒಂದು ಖುಷಿ ಪಡೋ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ಯುವ ಮಿತ್ರರು ಪಕ್ಷದ ಮುಖಂಡರು ಎಲ್ಲ ಬಂದರೆ ಅವ್ರಿಗೆ ಆತ್ಮೀಯ ಸ್ವಾಗತವನ್ನು ಕೊಡ್ತಾರೆ.